ಸ್ನೇಹಿತರೆ, ಕ್ರಿಸ್ತಪೂರ್ವ 3001 ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ದೇಹವನ್ನು ಹಾಳಾಗದಂತೆ ತಮ್ಮದೇ ಆದ ಕೆಲವು ವಿಧಾನಗಳನ್ನು ಅನುಸರಿಸುವುದರ ಮೂಲಕ ದೇಹ ಸಂರಕ್ಷಣೆ ಮಾಡಿ ಇಡುವಂಥ ಪದ್ಧತಿಗೆ ಮಮ್ಮಿಫಿಕೇಶನ್ ಅಂತ ಕರೀತಾ ಇದ್ರು. ಸಾಮಾನ್ಯವಾಗಿ ಈ ಪ್ರಕ್ರಿಯೆಯನ್ನು ವ್ಯಕ್ತಿ ಸತ್ತ ನಂತರ ಅವನ ಕುಟುಂಬದವರು ಅಥವಾ ಯಾರಾದರೂ ಬೇರೆಯವರು ಮಾಡುತ್ತಿದ್ದರು. ಆದರೆ ಬದುಕಿದ್ದಾಗಲೇ ತನ್ನನ್ನು ತಾನೇ ಪ್ರಾಕೃತಿಕ ರೀತಿಯಲ್ಲಿ ಮಮ್ಮಿಫಿಕೇಶನ್ ಪ್ರಕ್ರಿಯೆಗೆ ಪ್ರಾಕ್ಟೀಸ್ ಮಾಡುವುದರ ಮೂಲಕ ತನ್ನ ದೇಹವನ್ನು ಹಲವಾರು ವರ್ಷಗಳಿಂದ ಕಾಪಾಡಿಕೊಂಡಿರುವಂತಹ ಒಬ್ಬ ಬೌದ್ಧ ಸಂತನ ದೇಹ ಇತ್ತೀಚೆಗೆ ಭಾರತದಲ್ಲಿ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಈ ದೇಹದ ಮೇಲೆ ಕೂದಲು ಮತ್ತು ಉಗುರು ಸಹ ಹಾಗೆ ಇವೆ. ಹಾಗಾದರೆ ಈ ಬೌದ್ಧ ಸಂತ ಯಾರು, ಈ ಬೌದ್ಧ ಸಂತ ಅನುಸರಿಸಿದ ಮಮ್ಮಿಫಿಕೇಶನ್ ಪ್ರಕ್ರಿಯೆ ಯಾವುದು, ಮತ್ತು ಈ ಬೌದ್ಧ ಸಂತ ಯಾಕಾಗಿ ದೇಹವನ್ನು ತ್ಯಾಗ ಮಾಡಿದರು ಎಂಬುದರ ಬಗ್ಗೆ ನಾವು ಇವತ್ತು ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ಅದು ಕ್ರಿಸ್ತಶಕ 1975 ನಮ್ಮದೇ ದೇಶದ ಹಿಮಾಚಲ ಪ್ರದೇಶ ರಾಜ್ಯದ ಸ್ಪಿಟಿ ಎಂಬ ಜಿಲ್ಲೆಯಲ್ಲಿ ಭೂಕಂಪ ಸಂಭವಿಸಿತ್ತು. ಇದೇ ಸಂದರ್ಭದಲ್ಲಿ ಸ್ಪಿಟಿ ಜಿಲ್ಲೆಯಲ್ಲಿ ಒಂದು ನಿಗೂಢ ಬಂದು ಜಗತ್ತಿಗೆ ತೋರಿಕೊಂಡಿತ್ತು. ಆ ನಿಗೂಢ ಬೇರೇನೂ ಅಲ್ಲ, ಅದು ಒಬ್ಬ ಬೌದ್ಧ ಸಂತನ ದೇಹ. ಅಷ್ಟಕ್ಕೂ ಈ ನಿರ್ಜೀವ ದೇಹಕ್ಕೆ ವಿಸ್ಮಯ ಎನ್ನಲು ಕಾರಣವೇನೆಂದರೆ, ಈ ಬೌದ್ಧ ಸಂತನ ದೇಹ ಸುಮಾರು 500 ಹಿಂದಿನದು. ಆದರೂ ಕೂಡ ಈ ಬೌದ್ಧ ಸಂತನ ದೇಹ ಅವರು ಸಮಾಧಿಯಾಗುವಾಗ ಯಾವ ಸ್ಥಿತಿಯಲ್ಲಿತ್ತೋ ಈಗಲೂ ಕೂಡ ಅದೇ ಸ್ಥಿತಿಯಲ್ಲಿ ಕಂಡು ಬಂದಿದೆ. ಮತ್ತು ಈ ದೇಹದ ಚರ್ಮ ಇನ್ನೂ ಕೂಡ ಕೊಳತಿಲ್ಲ. ಹಾಗೆ ಇವರ ಕೂದಲು ಉಗುರು ಅದೇ ಸ್ಥಿತಿಯಲ್ಲಿ ಇರುವುದು ಜನರಿಗೆ ದಂಗು ಬಿಡಿಸಿದೆ. ಈ ರೀತಿಯಾಗಿ ವ್ಯಕ್ತಿ ಸತ್ತ ನಂತರವೂ ಕೂಡ ದೇಹವನ್ನು ಈ ಥರ ಚೆನ್ನಾಗಿ ಸಂರಕ್ಷಿಸಿಕೊಳ್ಳಲು ಹೇಗೆ ಸಾಧ್ಯ ಎಂಬ ಭಾವನೆ ಒಂದು ಕ್ಷಣ ಅಲ್ಲಿ ಎಲ್ಲರಿಗೂ ಮೂಡಿತ್ತು. ನಂತರ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದ ಒಬ್ಬ ಪ್ರೊಫೆಸರ್ ಆದಂತಹ ವಿಕ್ಟರ್ ಮೇರ್ ಎಂಬುವರು ಈ ದೇಹವನ್ನು ಟೆಸ್ಟ್ ಮಾಡಿ ನೋಡಿದಾಗ ಇದು ಸಾಂಘ ತೇಂಜಿನ್ ಎಂಬ ಬೌದ್ಧ ಸಂತನ ದೇಹ ಎಂದು ತಿಳಿದು ಬಂತು. ಸಾಮಾನ್ಯವಾಗಿ ಒಂದು ದೇಹವನ್ನು ರಾಸಾಯನಿಕಗಳನ್ನು ಬಳಸಿ ಸಂರಕ್ಷಣೆ ಮಾಡುವಂತಹ ವಿಧಾನಕ್ಕೆ ಎಂಬಾಲ್ಮಿಂಗ್ ಅಂತ ಕರೀತಾರೆ. ಆದರೆ ಈ ಸಾಂಘ ತೇಂಜಿನ್ ಅವರ ದೇಹ ನ್ಯಾಚುರಲ್ ಆಗಿ ಒಬ್ಬ ಯೋಗಿಯ ಸ್ಥಿತಿಯಲ್ಲಿ ಕಂಡು ಬಂದಿದ್ದು, ಯಾವುದೇ ರಾಸಾಯನಿಕ ಲೇಪನಗಳನ್ನು ಬಳಸಿಲ್ಲ. ಹಾಗಾದರೆ ಈ ದೇಹ ಇಷ್ಟು ವರ್ಷವಾದರೂ ಕೊಳೆಯದಿರಲು ಕಾರಣವೇನೆಂದು ನಾವು ತಿಳಿಯಬೇಕಾದರೆ ಜಪಾನ್ಗೆ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಜಪಾನ್ನ ಜನರು 11ನೇ ಶತಮಾನದಿಂದ 19ನೇ ಶತಮಾನದವರೆಗೆ ದೇಹ ಸಂರಕ್ಷಣೆಗಾಗಿ ರೂಢಿಸಿಕೊಂಡಂತಹ ವಿಶೇಷವಾದ ಆಹಾರ ಪದ್ಧತಿಗೆ ಸೋಕೋಶಿನ್ ಬತ್ಸು ಪ್ರಕ್ರಿಯೆ ಅಂತ ಕರೆಯಲಾಗುತ್ತೆ. ಈ ಒಂದು ರೀತಿಯ ಮಮ್ಮಿಫಿಕೇಶನ್ ಪ್ರಕ್ರಿಯೆಯಲ್ಲಿ ಮಾನವ ತಾನು ಬದುಕಿದ್ದಾಗಲೇ ಹಲವಾರು ಕಟ್ಟುನಿಟ್ಟಾದ ಆಹಾರ ಪದ್ಧತಿ ಹಾಗೂ ಕಠಿಣ ಅಲ್ಪೋಪಾಹಾರವನ್ನು ಅನುಸರಿಸುವುದರ ಮೂಲಕ ತಾವು ಸತ್ತ ನಂತರವೂ ಕೂಡ ಹಲವಾರು ವರ್ಷಗಳವರೆಗೆ ತಮ್ಮ ದೇಹವನ್ನು ಸಂರಕ್ಷಣೆ ಮಾಡಿಕೊಳ್ಳುತ್ತಿದ್ದರು. ಯಾಕೆಂದರೆ ಇಂತಹ ಪ್ರಕ್ರಿಯೆಯಲ್ಲಿ ಜಪಾನ್ ಜನರ ಪ್ರಕಾರ ಈ ರೀತಿ ಹೆಚ್ಚು ಕಾಲ ದೇಹ ಸಂರಕ್ಷಿಸಿಕೊಂಡವರು ಮೋಕ್ಷದ ಹಾದಿಯನ್ನು ತಲುಪುತ್ತಾರೆ ಅಂತ ಅವರಲ್ಲಿ ನಂಬಿಕೆ ಇತ್ತು. ಹಾಗಾದರೆ ಅವರು ಸತ್ತ ನಂತರ ಮೋಕ್ಷವನ್ನು ಪಡೆಯುವ ಸಲುವಾಗಿ ಬದುಕಿದ್ದಾಗಲೇ ಅನುಸರಿಸುವ ಅವರ ವಿಧಾನಗಳು ಅಷ್ಟೇನು ಸರಳವಾಗಿರಲಿಲ್ಲ. ಅವುಗಳ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಜಪಾನ್ನ ಜನ ಸೋಕೋಶಿನ್ ಬತ್ಸು ಪ್ರಕ್ರಿಯೆಯಲ್ಲಿ ಉರುಸಿ ಎನ್ನುವ ಒಂದು ವಿಷಕಾರಿ ಗಿಡದಿಂದ ತಯಾರಾದ ಪಾನೀಯವನ್ನು ನಿಯಮಿತವಾಗಿ ಸೇವಿಸುತ್ತಿದ್ದರು. ಈ ವಿಷಕಾರಿ ಪಾನೀಯ ದೇಹದ ಒಳಗೆ ಹೋಗುವುದರಿಂದ ದೇಹದಲ್ಲಿನ ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳು ಕೊಲ್ಲಲ್ಪಡುತ್ತಿದ್ದವು. ಅಷ್ಟೇ ಅಲ್ಲ, ದೇಹದ ಒಳಗೆ ವಿಷಕಾರಿ ಪಾನೀಯ ಹೋಗುತ್ತಿದ್ದಂತೆಯೇ ದೇಹದ ಅಂಗಾಂಗಗಳು ಚಿಕ್ಕದಾಗುತ್ತಿದ್ದವು. ಸಾಮಾನ್ಯವಾಗಿ ದೇಹದಲ್ಲಿನ ಅಂಗಾಂಗಗಳು ಚಿಕ್ಕದಾದರೆ ದೇಹದ ವಿಘಟನಾ ಸಾಮರ್ಥ್ಯ ಕೂಡ ಕಡಿಮೆಯಾಗುತ್ತೆ. ಮತ್ತು ಎರಡನೆಯದಾಗಿ, ಈ ಜನ ಫ್ಯಾಟ್ ಕಡಿಮೆ ಇರುವಂಥ ಆಹಾರವನ್ನು ಸೇವಿಸುತ್ತಿದ್ದರು. ಉದಾಹರಣೆಗೆ ಶೇಂಗಾ, ಗೋಡಂಬಿ, ಬಾದಾಮಿಯಿಂದ ತಯಾರಿಸಲ್ಪಟ್ಟಂತಹ ಆಹಾರಗಳು, ಅದೇ ರೀತಿ ಅಕ್ಕಿ ಮತ್ತು ಗೋಧಿಯಿಂದ ತಯಾರಿಸಿದ ಆಹಾರವನ್ನು ಅವರು ಕಠಿಣವಾಗಿ ತ್ಯಜಿಸುತ್ತಿದ್ದರು. ಯಾಕಂದರೆ ಅಕ್ಕಿ ಮತ್ತು ಗೋಧಿಯಲ್ಲಿ ಫ್ಯಾಟ್ನ ಅಂಶವಿರುತ್ತೆ. ಒಂದು ವೇಳೆ ದೇಹದ ಫ್ಯಾಟ್ ಹೆಚ್ಚಾದರೆ ಸಾಮಾನ್ಯವಾಗಿ ವ್ಯಕ್ತಿ ಸತ್ತ ನಂತರ ಅವನ ದೇಹ ಬೇಗನೆ ಕೊಳೆತು ಹೋಗುತ್ತೆ. ಈ ರೀತಿಯ ಪದ್ಧತಿ ಜಪಾನ್ನಲ್ಲಿ ಬಹಳಷ್ಟು ರೂಢಿಯಲ್ಲಿ ಇತ್ತು. ಆದರೆ 19ನೇ ಶತಮಾನದಲ್ಲಿ ಸರ್ಕಾರ ಇದನ್ನು ಇಲ್ಲೀಗಲ್ ಅಂತ ಹೇಳಿ ಘೋಷಣೆ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡಿಸಲಾಗಿದೆ. ಬದುಕಿದ್ದಾಗ ಇಷ್ಟೆಲ್ಲ ಕಠಿಣತೆಗಳನ್ನು ದಾಟಿ ಹೋದಂತಹ ಈ ಜನ ಸಮಾಧಿಯಾಗುವ ವೇಳೆ ತಮ್ಮೊಂದಿಗೆ ಏರ್ಬೆಲ್ಲೊಂದನ್ನು ತೆಗೆದುಕೊಂಡು ಹೋಗುತ್ತಿದ್ದರು.
ಅಷ್ಟೇ ಅಲ್ಲ, ಆ ಏರ್ಬೆಲ್ನಿಂದ ದಿನಕ್ಕೆ ಒಂದು ಬಾರಿ ಶಬ್ದವನ್ನು ಹೊರಡಿಸುತ್ತಿದ್ದರು. ಇದರಿಂದ ತಮ್ಮ ಹೊರಗಿನ ಜನಕ್ಕೆ ತಾವು ಈಗಲೂ ಜೀವಂತವಾಗಿದ್ದೇವೆ ಎಂಬ ಸಂದೇಶವನ್ನು ನೀಡುತ್ತಿದ್ದರು. ಹೀಗೆ ಯಾವತ್ತೂ ಆ ಏರ್ಬೆಲ್ನಿಂದ ಶಬ್ದ ಹೊರಬರುವುದು ನಿಲ್ಲಿಸುತ್ತೋ ಆವಾಗ ಅವರು ದೇಹತ್ಯಾಗ ಮಾಡಿದ್ದಾರೆ ಎಂಬ ಸೂಚನೆ ಹೊರಜನರಿಗೆ ಸಿಗುತ್ತಿತ್ತು. ಇದಾದ ಸಾವಿರ ದಿನಗಳ ಬಳಿಕ ಅವರ ದೇಹವನ್ನು ಸಮಾಧಿಯಿಂದ ಹೊರತೆಗೆಯಲಾಗುತ್ತಿತ್ತು. ಹೀಗೆ ಸಮಾಧಿಯಿಂದ ಹೊರತೆಗೆದಾಗ ಆ ದೇಹವೇನಾದರೂ ಕೊಳೆತಿದ್ದರೆ ಆ ದೇಹ ಮೋಕ್ಷವನ್ನು ಪಡೆದಿಲ್ಲ ಎಂದು ಅವರು ಭಾವಿಸುತ್ತಿದ್ದರು. ಒಂದು ವೇಳೆ ಆ ದೇಹದ ಚರ್ಮ ಈಗಲೂ ಕೂಡ ಹಾಗೆ ಇದ್ದರೆ ಆ ದೇಹ ಮೋಕ್ಷ ಪಡೆದಿದೆ ಎಂಬ ಭಾವನೆ ಆ ಜನರಲ್ಲಿ ಗಾಢವಾಗಿ ಇತ್ತು. ಆದರೆ ನಾನು ಈ ಸ್ಟೋರಿ ಹೇಳೋಕ್ಕೆ ಕಾರಣವೇನೆಂದರೆ, ಸಾಂಗಾ ತೆಂಜಿನ್ ಅವರ ಮೃತದೇಹ ಸುಮಾರು 500 ವರ್ಷಗಳಿಂದ ಕೊಳೆದೇ ಇರೋದಕ್ಕೆ ಕಾರಣ ಅಂದರೆ ಅವರೂ ಕೂಡ ಈ ಜಪಾನ್ನ ಮಾದರಿಯಲ್ಲಿ ದೇಹವನ್ನು ಸಂರಕ್ಷಿಸಿಕೊಂಡಿದ್ದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಸಾಂಗಾ ತೆಂಜಿನ್ ಅವರು ತಮ್ಮ 45ನೇ ವಯಸ್ಸಿನಲ್ಲಿ ಸಮಾಧಿಯಾಗುವ ಅವಶ್ಯಕತೆಯಾದರೂ ಏನಿತ್ತು ಅಂತ ಕೇಳುವುದಾದರೆ, ಈ ಸಾಂಗಾ ತೆಂಜಿನ್ ಅವರು ಮೂಲತಃ ಟಿಬೆಟ್ನವರು. ಈ ಟಿಬೆಟ್ನಲ್ಲಿ ಒಂದು ದಿನ ಈ ಸಾಂಗಾ ತೆಂಜಿನ್ ಅವರು ವಾಸಿಸುತ್ತಿದ್ದ ಊರಲ್ಲಿ ಚೇಳುಗಳ ಹಾವಳಿ ಇದ್ದಕ್ಕಿದ್ದಂತೆ ಹೆಚ್ಚಾಗತೊಡಗಿತ್ತು. ಮತ್ತು ಈ ಚೇಳುಗಳ ಹಾವಳಿಯಿಂದ ಹಲವಾರು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾಯಿತು. ಈ ಕಾರಣದಿಂದಾಗಿ ಊರಿನ ಹಿರಿಯರು ಹೋಗಿ ಸಾಂಗಾ ತೆಂಜಿನ್ ಅವರನ್ನು ಭೇಟಿಯಾದಾಗ ಬೌದ್ಧ ಸಂತನಾದಂತಹ ಈ ಸಾಂಗಾ ತೆಂಜಿನ್ ಅವರು ಜನರ ಉಳಿವಿಗಾಗಿ ಹಿಮಾಚಲ ಪ್ರದೇಶದ ಸ್ಪಿಟಿ ಜಿಲ್ಲೆಯ ಗ್ಯೂ ಎಂಬ ಹಳ್ಳಿಗೆ ಬಂದು ಸಮಾಧಿಯಾದರು. ಆದ್ದರಿಂದ ಈಗಲೂ ಕೂಡ ಈ ಸಾಂಗಾ ತೆಂಜಿನ್ ಅವರ ದೇಹವನ್ನು ನಾವು ನಮ್ಮದೇ ಆದ ಭಾರತದ ಹಿಮಾಚಲ ಪ್ರದೇಶದ ಸ್ಪಿಟಿ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ. ಇದು ಈ ಸಾಂಗಾ ತೆಂಜಿನ್ ಎಂಬ ಬೌದ್ಧ ಸಂತನ ರೋಚಕ ಕಥೆ.